ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದೆಲ್ಲದರ ಮಧ್ಯೆ ದಿಢೀರಾಗಿ ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್. ರೇವಣ್ಣಗೆ ಜಾಮೀನು ಬೆನ್ನಲ್ಲೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್. ರೇವಣ್ಣಗೆ ಜಾಮೀನು ಸಿಕ್ಕಿದೆ, ಇದರ ಬೆನ್ನಲ್ಲೇ ನಾಯಕರು ಸಮಾಲೋಚನೆ ಮಾಡ್ತಾ ಇದ್ದಾರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬಹುದು. ತುಂಬಾನೇ ಕುತೂಹಲ ಕೆರಳಿಸಿದೆ ಸಿಎಂ ನಿವಾಸದಲ್ಲಿನ ಈ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಾಯಕರ ಮಾತುಕತೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು, ಡಿಸಿಎಂ ಹಾಗೂ ಗೃಹ ಸಚಿವರು ಮಹತ್ವ ಪಡ್ಕೊಂಡಿದೆ ಸಿಎಂ ಡಿಸಿಎಂ ಗೃಹ ಸಚಿವರ ಸಮಾಲೋಚನೆ. ಯಾವುದರ ಬಗ್ಗೆ ಚರ್ಚೆ ಆಗಬಹುದು ಅನ್ನೋದೇ ಇಲ್ಲಿ ಮಹತ್ವವಾಗಿರುತ್ತೆ. ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಿದ್ರ ಹಾಗಾದ್ರೆ ನಾಯಕರು ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಾ? ದಿಢೀರಾಗಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರು ಸಮಾಲೋಚನೆ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಯಾವುದರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಡಿಸಿಎಂ ಭೇಟಿಯಾಗಿ ಸಿದ್ದರಾಮಯ್ಯನವರ ಹತ್ರ ಮಾತಾಡಿದರೆ ಓಕೆ, ಚುನಾವಣೆ ಇದೆ, ಇನ್ನೇನು ಫಲಿತಾಂಶ ಇದೆ, ಇದರ ಬಗ್ಗೆ ಮಾತಾಡಬಹುದು ಅಂತ ಅನ್ಕಳನ. ಗೃಹ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ, ಹಾಗಾಗಿ ಯಾವುದ್ರ ಬಗ್ಗೆ ಚರ್ಚೆ ಆಗಿರ್ಬೋದು? ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಹನುಮಂತ್ ಇಲ್ಲಿ ಡಿಸಿಎಂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ಬೋದು, ಮಾತುಕತೆಯನ್ನು ನಡೆಸ್ಬೋದು, ಓಕೆ ಫೈನ್, ಯಾವುದೋ ರಾಜಕೀಯ ಉದ್ದೇಶ ಅಂತ ಇಟ್ಕೊಳ್ಳೋಣ. ಆದರೆ ಗೃಹ ಸಚಿವರು ಕೂಡ ಭೇಟಿಯಾಗಿದ್ದಾರೆ ಅಂದರೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗಿರಬೇಕು ಅಂತ. ಏನು ಚರ್ಚೆ ಆಗಿರ್ಬೋದು ಅಂತ ವಾಸುದೇವ್, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಆದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ಸಹಜವಾಗಿ ನಡೆದಿರುತ್ತೆ. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯವರ ನಿವಾಸಕ್ಕೆ ಸಚಿವರೆಲ್ಲರೂ ಕೂಡ ದೌಡಾಯಿಸಿದ್ರು. ಸಿಎಂ ಸಿದ್ದರಾಮಯ್ಯವರು ಇವತ್ತು ಮೈಸೂರಿಗೆ ನಾಮಿನೇಷನ್, ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಾಮಿನೇಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಮೈಸೂರಿಗೆ ತೆರಳುವಂತ ಮುನ್ನ ಇವತ್ತು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಗೃಹ ಸಚಿವ ಪರಮೇಶ್ವರ್ ಅವರು ಸೇರಿದಂತೆ ಒಂದಷ್ಟು ಸಚಿವರು ಬಂದು ಇಲ್ಲಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೊರಟ ನಂತರದಲ್ಲಿ ಪ್ರತ್ಯೇಕವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಈ ಕ್ಷಣದವರೆಗೂ ಕೂಡ ಚರ್ಚೆಯನ್ನು ನಡೆಸ್ತಾರಂಥದ್ದು. ಸಹಜವಾಗಿಯೇ ಇಲ್ಲಿ ಮುಂಬರುವಂತಹ ಲೋಕಸಭಾ ವಿಧಾನ ಪರಿಷತ್ ಚುನಾವಣೆ ಏನಿದೆ ಆ ಒಂದು ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗೆ ಗೆಲುವಿಗಾಗಿ ಏನೆಲ್ಲ ತಂತ್ರವನ್ನು ರೂಪಿಸಬೇಕು ಅನ್ನೋಂಥ ಚರ್ಚೆಗಳು ಒಂದು ಕಡೆ ನಡೆದರೆ, ಮತ್ತೊಂದು ಕಡೆಗೆ ರಾಜಕೀಯವಾಗಿ ಈ ಪ್ರಕರಣ ಏನಿದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ, ಅದರ ವಿರುದ್ಧ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಡಬೇಕು, ರಾಜಕೀಯ ಪ್ರತ್ಯುತ್ತರಗಳನ್ನು ಕೊಡಬೇಕು ಅನ್ನೋಂಥದ್ದು ಕಾನೂನಿನ ಪ್ರಕ್ರಿಯೆ ಒಂದು ಕಡೆಗೆ ನಡೆಯುತ್ತೆ. ಕಾನೂನಿನ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಸಹಜವಾಗಿ ಗೃಹ ಸಚಿವರು ಸಿಎಂ ಸಿದ್ದರಾಮಯ್ಯವರಿಗೆ ಕೊಟ್ಟಿರ್ತಾರೆ. ಆದಾಗ್ಯೂ ಹೊರತಾಗಿಯೂ ರಾಜಕೀಯ ಪ್ರತ್ಯುತ್ತರಗಳನ್ನು ಯಾವ ರೀತಿಯನ್ನು ಕೊಡಬೇಕು, ಯಾವ ರೀತಿ ಟ್ಯಾಕಲ್ ಅನ್ನು ಮಾಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗಿರುವಂತಹ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.